ಹಿರಿಯ ನಟ ಮಾಜಿ ಸಚಿವ ಅನಂತ್ ನಾಗ್ ಫೆಬ್ರವರಿ 22ರಂದು ಬಿಜೆಪಿ ಪಕ್ಷ ಸೇರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅನಂತ್ನಾಗ್ ಪಕ್ಷ ಸೇರ್ಪಡೆಗೆ ಅಂತಲೇ ಬೆಂಗಳೂರಿನ ಕಚೇರಿಯಲ್ಲಿ ಮುಹೂರ್ತ ಕೂಡ ಫಿಕ್ಸ್ ಆಗಿತ್ತು. ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ನಡೆದ ಪಕ್ಷದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರು ಬಿಜೆಪಿ ಸೇರಿದ್ದಾರೆ. ಆದರೆ ಅನಂತ್ನಾಗ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮಕ್ಕೆ ಗೈರಾಗಿದ್ರು. ಕಾರ್ಯಕ್ರಮಕ್ಕೆ ನಟ ಅನಂತ್ನಾಗ್ ಬರ್ತಾರೆ ಅಂತ ಘೋಷಿಸಲಾಗಿತ್ತು. ಈಗ ಬರ್ತಾರಾ ಆಗ ಬರ್ತಾರಾ ಅಂತ ಕಾದು ಕುಳಿತಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಅನಂತ್ನಾಗ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಅನಂತ ಗೈರು ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಜನತಾದಳ ಪಕ್ಷದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಅನಂತ್ನಾಗ್ 2004ರ ಎಲೆಕ್ಷನ್ ಬಳಿಕ ರಾಜ್ಯ ರಾಜಕೀಯದಿಂದ ದೂರ ಉಳಿದಿದ್ರು. ಆದರೆ ಮತ್ತೆ ರಾಜಕೀಯದ ಬಗ್ಗೆ ಆಸಕ್ತಿ ತೋರಿರುವ ಅನಂತ್ನಾಗ್ ಬಿಜೆಪಿ ಪಕ್ಷ ಸೇರಲು ಸಜ್ಜಾಗಿದ್ರು. ಬಿಜೆಪಿ ಪಕ್ಷ ಸೇರಲು ಅನಂತ್ ಕಾರ್ಯಕ್ರಮಕ್ಕೆ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಇದೀಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅನಂತ್ನಾಗ್ ಬಿಜೆಪಿ ಸೇರ್ಪಡೆ ನಿರ್ಧಾರವನ್ನ ಕೊನೆ ಕ್ಷಣದಲ್ಲಿ ಕೈಬಿಟ್ಟಿದ್ದಾರಾ ಅಥವಾ ಬೇರಿನ್ಯಾವುದಾದ್ರೂ ಕಾರಣಕ್ಕಾಗಿ ಅನಂತ್ನಾಗ್ ಈಗ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನ ಕೈಬಿಟ್ಟಿದ್ದಾರಾ ಅನ್ನೋದು ಚರ್ಚೆ ಆಗ್ತಾ ಇದೆ. ಇನ್ನು ಅನಂತ್ನಾಗ್ ಒಂದು ವಾರದ ಬಳಿಕ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ ಅನ್ನೋ ಚರ್ಚೆ ಕೂಡ ನಡೀತಿದೆ. ಆದರೆ ಅನಂತ್ನಾಗ್ ಒಂದು ವಾರದ ಬಳಿಕ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲೇ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ ಅನ್ನೋ ಸುದ್ದಿ ಕೂಡ ಸದ್ಯ ಹರಿದಾಡ್ತಾ ಇದೆ. ಮುಂದಿನ ವಾರ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಅನಂತ್ ಬಿಜೆಪಿ ಸೇರ್ಪಡೆಯಾಗೋ ಸಾಧ್ಯತೆ ಇದೆ. ಫೆಬ್ರವರಿ 27ರಂದು ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ಮೋದಿ ಸಮ್ಮುಖದಲ್ಲಿ ಸ್ಟಾರ್ ನಟರಾದ ಅನಂತ್ನಾಗ್ ಬಿಜೆಪಿ ಸೇರ್ಪಡೆ ಆಗುವ ಸಾಧ್ಯತೆ ದಟ್ಟವಾಗಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.